ಇದು ಪರಮೇಶ್ವರ್ ಅವರು ಒಬ್ಬ ಗೃಹಮಂತ್ರಿ ಆಗೋದಕ್ಕೆ ಇವರು ನಾನು ಎಷ್ಟು ಮಟ್ಟಿಗೆ ಫಿಟ್ಟೋ ನನಗೆ ಗೊತ್ತಿಲ್ಲ. ಎಲ್ಲ ಕೇಸು ಹೀಗೆ ಮಾಡ್ತಾರೆ ಅವರು, ಇನ್ನೂ ಎನ್ಕ್ವೈರಿನೇ ಆಗಲಿಕ್ಕಿಲ್ಲ, ಆಗ್ಲೇ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಇದು ಲವ್ ಜಿಹಾದೇ ಅಲ್ಲ. ಇವರಿಗೆ ಇಷ್ಟು ಬೇಜವಾಬ್ದಾರಿ ಯಾಕೆ? ಲವ್ ಜಹಾದಿ ಹೌದು ಅಲ್ಲ ಅನ್ನೋ ತೀರ್ಮಾನ ತನಿಖೆ ಮುಖಾಂತರ ಬರುತ್ತೆ ಹೊರಗಡೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಸಂಬಂಧಪಟ್ಟ ಯಾವುದೇ ಮಂತ್ರಿಗಳಿರ್ಬೋದು ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು. ಮತ್ತು ಕೊಲೆ ಆಗಿರೋಂಥ ಸಮಾಜಗಳಿಗೆ, ಹಿಂದೂ ಧರ್ಮದ ವ್ಯಕ್ತಿಗಳಿಗೆ, ಹೌದಪ್ಪ ರಾಜ್ಯ ಸರ್ಕಾರ ಯಾರೋ ಗೂಂಡಾ ಮಾಡಿದ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅನ್ನೋದು ವಿಶ್ವಾಸ ಬರಬೇಕು. ಆ ದಿಕ್ಕದಲ್ಲಿ ಸರ್ಕಾರ ತನ್ನ ಗಮನ ಹರಿಸ್ಬೇಕು. ಈ ಬೃಹತ್ ಮೆರವಣಿಗೆ ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ, ಇದು ಹಿಂದೂ ಸಮಾಜ ಜಾಗೃತಿ ಆಗಿದೆ, ಈ ಸಮಾಜವನ್ನು ಈ ರೀತಿ ಮುಟ್ತಾ ಇದ್ರೆ ಹುಷಾರನಂತ ಎಚ್ಚರಿಕೆ ಕೊಡೋಂಥ ಒಂದು ನಾಳೆ ಮೆರವಣಿಗೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಹಿಂದೂ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬನ್ನಿ, ಮೆರವಣಿಗೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡಬೇಕು. ಗುಂಡಾಗಿರಿ ಮಾಡ್ತಾ ಇರೋರಿಗೂ ಕೂಡ ಹಿಂದೂ ಸಮಾಜ ಜಾಗೃತಿ ಆಗಿದೆ ಅನ್ನೋಂಥ ಭಾವನೆಯೂ ಬರಬೇಕು. ಆ ದಿಕ್ಕಿನಲ್ಲಿ ದೊಡ್ಡ ಮೆರವಣಿಗೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾರಪ್ಪ ಕೊಡ್ಬೇಕ್ರಿ? ಕೊಲೆ ಮಾಡಿದವನು ಅನುಮತಿ ತಗೊಂಡು ಕೊಲೆ ಮಾಡ್ದ? ಕೊಲೆ ಮಾಡ್ದಲ್ಲ, ಆ ಹುಬ್ಳಿದ ಕಾಲೇಜೊಳಗೆ ನುಗ್ಗು ಮಾಡ್ದಲ್ಲ. ಯಾರ ಅನುಮತಿ ತಗೊಂಡು ನೀತಿ ಸಂಹಿತೆ ಇದ್ರು ಮಾಡ್ದವನು? ನಾವು ಮೆರವಣಿಗೆ ಮಾಡ್ತೀವಿ, ನಮ್ಮನ್ನ ಅರೆಸ್ಟ್ ಮಾಡಲಿ ನೋಡೋಣ, ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತಾರೆ ಮಾಡಲಿ. ಹಿಂದೂಗಳ ಪರವಾಗಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ನಾವ್ಯಾಕ್ರೆ ಬದುಕಿರಬೇಕು? ಕಾಂಗ್ರೆಸ್ನವರು ಮುಸಲ್ಮಾನರ ರಕ್ಷಣೆ ನಿಂತಿರ್ಬೇಕಾರೆ ಇಡೀ ಹಿಂದೂ ಸಮಾಜದ ರಕ್ಷಣೆ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತೇವೆ ಮಾಡಲಿ. ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತಾರೋ, ಎಷ್ಟು ಜನ ಜೈಲಿಗೆ ಕಳಿಸ್ತಾರೋ ಕೊಡಲಿ, ಕಳಿಸ್ಲಿ ನೋಡೋಣ. ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತೆ, ನಮಗೆ ಮುನ್ನಡೆ ಆಗತ್ತೆ. ನಾನು ಹಿನ್ನಡೆ ಮುನ್ನಡೆ ರಾಜಕೀಯವಾಗಿ ಚಿಂತೆ ಮಾಡೋಕ್ಕೆ ಇಷ್ಟಪಡಲ್ಲ. ಇದನ್ನು ಮನೆ ಮಗಳನ್ನೊಬ್ಬಳು ಕಳ್ಕೊಂಡಿದ್ದೆ ಅಂತ ದುಃಖದಲ್ಲಿದ್ದೇವೆ. ದುಃಖದ ಸಂದರ್ಭದಲ್ಲಿ ರಾಜಕಾರಣ ಮಾಡೋನು ಅಯೋಗ್ಯ. ಆದರೆ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಿದ್ದಾರಲ್ಲ, ಇದು ಲವ್ ಜಿಹಾದೇ ಅಲ್ಲ, ಇದು ವೈಯಕ್ತಿಕ. ಮುಖ್ಯಮಂತ್ರಿಗಳ ಹೇಳಿಕೆ, ಗೃಹಮಂತ್ರಿಗಳ ಹೇಳಿಕೆ, ಇದನ್ನು ರಾಜಕೀಯವಾಗಿ ಕಾಂಗ್ರೆಸ್ನವ್ರು ಯೋಚನೆ ಮಾಡ್ತಿರೋಣ. ಹಿಂದೂ ಸಮಾಜ ಇದನ್ನು ರಾಜಕೀಯ ಯೋಚನೆ ಮಾಡಲ್ಲ. ಹಿಂದೂ ಸಮಾಜದ ರಕ್ಷಣೆ ನಾವಿರೋದು, ಹಿಂದೂ ಸಮಾಜಕ್ಕೆ ಧೈರ್ಯ ತುಂಬೋದಕ್ಕೋಸ್ಕರ ನಾವು ಮಾಡ್ತಿರೋಂಥ ಕೆಲಸ ಇದು. ಇದಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳಿಕೊಂಡು ನಾವು ಅವ್ರಿಗೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಕಾರ್ ಆಕ್ಸಿಡೆಂಟ್ ಮಾಡಿ ಉದ್ದೇಶಪೂರ್ವಕ ಕೊಲೆ ಮಾಡಿದ್ದಾರೆ. ಇದನ್ನೆಲ್ಲವನ್ನು ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಗಮನಿಸ್ಬೇಕು. ನಾನು ಅದಕ್ಕೋಸ್ಕರ ಇಲ್ಲಿ ರಾಜಕಾರಣ ತರಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ನವರು ಇದನ್ನ ದುರುಪಯೋಗ ಮಾಡ್ಕೋತಿದ್ದಾರೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಮುಸಲ್ಮಾನ ಓಟಿಗೋಸ್ಕರ ನಾನು BJP ಏನು ಮಾಡ್ತಾ ಇದೆ, ಇನ್ನೊಂದು ಪಾರ್ಟಿ ಏನು ಮಾಡ್ತಾ ಇದೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಶಕ್ತಿ ಮೀರಿ ಅವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಒಂದು ಸರ್ಕಾರ ತನ್ನ ಕರ್ತವ್ಯ ಮಾಡ್ತಿರೋದ್ರಲ್ಲಿ ವಿಫಲವಾಗಿದೆಯಲ್ಲ ಅಂತ ಇದು ನನಗೆ ತುಂಬ ನೋವು. ಬನ್ನಿ ಬನ್ನಿ, ನಾವಲ್ಲಿಂದ ಮೆರವಣಿಗೆ ಹೊರಟು ಶಾಂತಿಯುತವೆಂದು ಹೋಗ್ತೇವೆ. ಇದನ್ನಾಗಲೇ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ತಿಳಿಸಿದ್ದೇನೆ, ನಮ್ಮ ಕಚೇರಿಯಿಂದ ಅವರಿಗೆ ಅನುಮತಿಗೋಸ್ಕರ ಪತ್ರವನ್ನು ಕೂಡ ಕಳಿಸಿದ್ದೇನೆ. ನೀವು ಕಳಿಸಿ ನಾನು ಗಮನಿಸ್ತೇನೆ, ಅವಕಾಶ ಮಾಡಿಕೊಡ್ತೀನಿ ಅನ್ನೋಂಥ ಅಂಶವನ್ನು ಕೂಡ SP ಹೇಳಿದ್ದಾರೆ. ಈ ಹೇಳಿದರೂ ಕೂಡ ಅಕಸ್ಮಾತ್ ನೀವೇನೋ ಹೇಳಿದ್ರಲ್ಲ, ಪರ್ಮಿಷನ್ ಕೊಡಲಿಲ್ಲ ಅಂದರೆ ಪರ್ಮಿಷನ್ ತೊಗೊಳೋದು ಗೊತ್ತು, ಅಕಸ್ಮಾತ್ ಪರ್ಮಿಷನ್ ಇಲ್ಲ ಅಂದರೆ ನಾವಂತೂ ಹಿಂದೂ ಸಮಾಜ ರಕ್ಷಣೆಗೆ ಹೋಗ್ತೀವಿ. ಅವ್ರು ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತಾರೋ ಅರೆಸ್ಟ್ ಮಾಡಿ ನೋಡೋಣ.
ಇದು ಮುಗಿಸ್ಕೊಂಡು ಮೋಸ್ಟ್ಲಿ ಇದಕ್ಕೆ ಈಗಾದರೆ ಈಗ ಮೆಗಾನ್ ಹಾಸ್ಪಿಟ್ಲಿಗೆ ಹೋಗಿ ಆ ಚನ್ನಗಿರಿ ಹುಡುಗನ ಆಸ್ಪತ್ರೆ ನಾವು ನೋಡ್ತೀನಿ. ಅಕಸ್ಮಾತ್ ಈಗ ಆಗಲಿಲ್ಲ ಅಂದರೆ ಸ್ಕ್ರೂಟಿನಿಗೆ ಹೋಗಬೇಕು, ಆಗಲಿಲ್ಲ ಅಂದರೆ ಆಮೇಲೆ ಬಂದು ನೋಡ್ತೀನಿ. ಈಗ ಮೆಗಾನ್ ಹಾಸ್ಪಿಟ್ಲಿಗೆ ನಡೀತಾ ಇದೆ ಒಂದಲ್ಲ ನೆನೆ ಶಿಕಾರಿಪುರದ ದೊಡ್ಡ ಸಮಾವೇಶಗಳದು. ಹಾಂ, ತಮಿಳುನಾಡು ಒಂದು ಸಮಾವೇಶ ಭದ್ರಾವತಿಯಲ್ಲಿ ಆಗ್ತಾಯಿದೆ, ನಾಳೆ ಬೆಳಗ್ಗೆ ಇನ್ನೊಂದು ಸಮಾವೇಶ ಆಗ್ತಾಯಿದೆ, ಜಿಲ್ಲೆಯ ಎಲ್ಲ ಭಾಗದಲ್ಲೂ ಸಮಾವೇಶಗಳು ಆಗ್ತಾಯಿದೆ, ಎಲ್ಲ ಸಮಾಜದ್ದು ಆಗ್ತಾಯಿದೆ. ಬೇರೆ ಯಾರೂ ಆ್ಯಕ್ಟಿವಿಟೀಸಲ್ಲಿಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೊತ್ತಿಲ್ಲ ನನಗೆ, ಪ್ರತಿ ಮನೆಯೂ ಕೂಡ ನಮ್ಮ ಕಾರ್ಯಕರ್ತರು ಈಗಾಗಲೇ ಮುಟ್ಟಿದ್ದಾರೆ. ಈ ಒಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂಥ ಈಶ್ವರಪ್ಪನವರು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಿರೋರು, ಅವರಿಗೆ ಖಂಡಿತ ನಾವು ಬೆಂಬಲ ಕೊಡಬೇಕು ಅನ್ನೋಂಥ ಭಾವನೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರದ್ದೂ ಇದೆ. ಇದು ತುಂಬ ಸಂತೋಷ, ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಸಿಗ್ತಾ ಇದೆ ಇಡೀ ಹಿಂದೂ ಸಮಾಜದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.